ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆತಕ್ಕೆ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್ ಹೆಚ್ಎಂ ರೇವಣ್ಣ ನೇತೃತ್ವದಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯತಾ ಇದೆ ಈ ಪ್ರತಿಭಟನೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಕೈ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಒಂದು ಕಡೆ ಯಾವಾಗ ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಒಸೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಸಾವರ್ಕರ್ ಹೇಳಿಕೆಯ ಕುರಿತಾಗಿ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತೆ ಕೊಡಗಿನ ನೆರೆಹಾನಿ ವೀಕ್ಷಣೆಗೆ ಅಂತ ಹೋದಂತಹ ಸಂದರ್ಭದಲ್ಲಿ ಈಗ ಇದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ ಕೆಂಡ ಕಾರ್ತಿದ್ದಾರೆ ಈ ರೀತಿಯಾಗಿ ನಡೆಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ರಾಜಕೀಯ ಮುಖಂಡರು ಕೂಡ ಇದರ ಒಂದು ನೇತೃತ್ವವನ್ನ ವಹಿಸಿದ್ದಾರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಡಿ ಮತ್ತು ಟೋಪಿಯನ್ನು ಬಿಟ್ರೆ ಇದನ್ನ ಹುಡುಕ್ತಾ ಇದ್ದಾರೆ ಇವತ್ತು ಒಂದು ಮಾತು ಹೇಳ ಇಷ್ಟಪಡುತ್ತೇನೆ ಎಲ್ಲ ನಮ್ಮ ಕೃಷ್ಣ ಬೈರೇಗೌಡರಿಂದ ಹಿಡಿದು ಎಲ್ಲರೂ ಕೂಡ ಮಾತ್ರವೇ ಅಲ್ಲ ಸಿದ್ದರಾಮಯ್ಯನವರ ಹೆಸರು ಮನೆ ನಾವು ತಮಿಳುನಾಡು ಚೆನ್ನೈ ಪೊಲೀಸ್ ಇಲಾಖೆ ಭದ್ರತಾ ವೈಫಲ್ಯ ಒಬ್ಬ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಈ ರೀತಿ ಭದ್ರತಾ ವೈಫಲ್ಯ ಮತ್ತೆ ಅವರನ್ನ ಮೊಟ್ಟೆ ಹೊಡೆದವರಿಗೆ ಸ್ಲೋಗನ್ ಹಾಕಿದವರಿಗೆ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ ಬೇಲಲ್ಲಿ ಆಚೆ ಬಿಡ್ತಾರೆ ಇಬ್ಬರು ಶಾಸಕರು ಹೋಗ್ಬಿಟ್ಟು ಬಿಜೆಪಿ ಶಾಸಕರು ಬಿಡಿಸ್ಕೊಂಡು ಬರ್ತಾರೆ ಇದು ಇವತ್ತಿನ ಲಾ ಅಂಡ್ ಆರ್ಡರ್ ನಮ್ಮ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಇದು ನಮ್ಮ ಮನೆ ಮುಖ್ಯಮಂತ್ರಿ ಹೇಳ್ತಾ ಇದ್ದರು ನಾವು ಉತ್ತರ ಪ್ರದೇಶ ಮಾದರಿ ಆಡಳಿತ ಮಾಡ್ತೀವಿ ಅಂತ ಇದೇ ಉತ್ತರ ಪ್ರದೇಶ ಮಾದರಿ ಆಡಳಿತ ಆಮೇಲೆ ಇನ್ನೊಂದು ಎಚ್ಚರಿಕೆ ಕೊಡ್ತೀವಿ ಸರ್ಕಾರಕ್ಕೆ ಬರೀ ನಿಮ್ಮ ಹತ್ರನೇ ಅಲ್ಲ ಜನ ಇರೋದು ನಮ್ಮ ಹತ್ರನೂ ಜನ ಇದ್ದಾರೆ ಆದರೆ ನಾವು ಗಾಂಧೀಜಿಯವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ನೀವು ಇದೇ ರೀತಿ ಪ್ರೊಟೆಸ್ಟ್ ಮಾಡೋದೆಲ್ಲ ಮಾಡಿದ್ರೆ ನಮ್ಮ ಯುವ ಕಾಂಗ್ರೆಸ್ನವರು ಎನ್ ಎಸ್ ವಿನವರು ನಿಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಮಂತ್ರಿಗಳು ನಿಮ್ಮ ಪಕ್ಷದ ಮುಖಂಡರು ಹೋದಾಗ ಇದೇ ಮಾಡ್ತಾರೆ ಅದರಿಂದ ಇದನ್ನು ನಿಲ್ಲಿಸಿ ಇದು ಸರಿ ಇಲ್ಲ ಪ್ರೊಟೆಸ್ಟ್ ಮಾಡಲಿ ಪ್ರೊಟೆಸ್ಟ್ ಮಾಡಲಿ ಸಿದ್ದರಾಮಯ್ಯ ತಪ್ಪು ಹೇಳಿದರೆ ಅವ್ರ ಮೇಲೆ ಕಾನೂನು ಪ್ರಕಾರ ಆಕ್ಷನ್ ತಗೊಳ್ಳಿ ಅಲ್ವಾ ಕಾರ್ಗೆ ಕಲ್ಲು ಮೊಟ್ಟೆ ಹೊಡಿ ಸರಿ ಅಂತ ಹೇಳ್ತೀರಾ ನೀವು ಮಾಧ್ಯಮದವರು ಕಾರಿಗೆ ಮೊಟ್ಟೆ ಹೊಡೆಯೋದು ಸರಿ ಅಂತ ಹೇಳ್ತೀರಾ ಈ ದೇಶದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಯಾರಾದರೂ ಹೇಳಿಕೆ ಕೊಟ್ಟರೆ ಅದು ವಿರುದ್ಧವಾಗಿ ಹೇಳಿ ಎಸ್ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೌಮ್ಯ ಈಗ ಕಾಂಗ್ರೆಸ್ ಅಂತೂ ದೊಡ್ಡ ಮಟ್ಟದಲ್ಲೇ ಈ ವಿಚಾರವನ್ನು ತೆಗೆದುಕೊಂಡಿದೆ ಯಾಕಂತಂದರೆ ಒಂದು ಕಡೆ ಪ್ರತಿಭಟನೆಯ ಬಿಸಿ ಮತ್ತೊಂದು ಕಡೆ ಎಲ್ಲ ಕಡೆಯಲ್ಲೂ ಕೂಡ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಆಗಿರಬಹುದು ಸೊ ಇದನ್ನು ಬಿಜೆಪಿ ಹೇಗೆ ತೆಗೆದುಕೊಳ್ಳುತ್ತೆ ಇವತ್ತಿನ ಪ್ರತಿಭಟನೆ ಹೇಗೆ ನಡೀತು ಇವತ್ತು ಬೃಹತ್ ಎಲ್ಲ ರೀತಿಯ ಒಂದು ಮುಖಂಡರ ಸಮ್ಮುಖದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು ಅರ್ಧ ದಿನದ ಕಾಲ ನಡೆದಂತಹ ಈ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಇರ್ಬೋದು ರಾಮಲಿಂಗ್ ರೆಡ್ಡಿ ಇರ್ಬೋದು ಸಲೀಂ ಅಹ್ಮದ್ ಅವರು ಮಾಜಿ ಸಂಸದ ಉಗ್ರಪ್ಪ ಎಚ್ ಎಂ ರೇವಣ್ಣ ಸೇರಿದಂತೆ ರಿಜ್ವಾನ್ ಅರ್ಷದ್ ಶಾಸಕ ಭೈರತಿ ಸುರೇಶ್ ಇದೆ ಪ್ರಮುಖರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ರಿಜ್ವಾನ್ ಅರ್ಷದ್ ಏನು ನೀವು ಬರೀ ಮೊಟ್ಟೆ ಎಸೆದ್ರೆ ನಾವು ಕೊಳೆತ ಮೊಟ್ಟೆಯನ್ನು ಎಸಿತೀವಿ ಯಾಕಂದ್ರೆ ಸರ್ಕಾರ ಅಷ್ಟೆಲ್ಲ ವಿಚಾರಗಳಲ್ಲಿ ವೈಫಲ್ಯ ಕಂಡಿದೆ ಜನರಿಗೆ ಸರ್ಕಾರದ ಮೇಲೆ ಸಿಟ್ಟಿದೆ ಹೀಗಾಗಿ ಯಾವುದೇ ಅಧಿಕಾರಿ ಇರ್ಬೋದು ಅಧ್ಯಕ್ಷ ಇರ್ಬೋದು ಬೀದಿಗೆ ಬರದಂತೆ ಮಾಡೋದಕ್ಕೆ ಸಾಧ್ಯ ಇದೆ ಅಷ್ಟಕ್ಕೂ ಸಿದ್ದರಾಮಯ್ಯ ಹೇಳಿದ್ರಲ್ಲಿ ತಪ್ಪೇನಿದೆ ಅನ್ನುವಂಥ ಮಾತನ್ನ ಬಿ ಕೆ ಹರಿಪ್ರಸಾದ್ ಅವರು ಕೇಳಿದ್ದಾರೆ ಅಂದ್ರೆ ಸಾರ್ವಜನಿಕ ಸ್ವತಃ ಆಗಿರ್ಬೋದು ಗೋಷ್ಠ ಸ್ವತಃ ಆಗಿರ್ಬೋದು ಬೆಂಗಳೂರಿನ ಕಸದ ತೊಟ್ಟಿಯಲ್ಲಿ ಹಾಕೋದಕ್ಕೂ ಯೋಗ್ಯತೆ ಇಲ್ಲದಂತ ಇರುವಂತಹ ವಿಚಾರ ಹಾಗೆ ನೀವು ವಿಚಾರವನ್ನ ವಿರೋಧಿಸಿ ಆದ್ರೆ ಈ ರೀತಿಯ ಒಂದು ಕೃತ್ಯವನ್ನ ಮಾಡುವಂತದ್ರಲ್ಲಿ ಬಿಜೆಪಿ ಸದ ಮುಂದು ಹಾಗೆ ಆರ್ ಎಸ್ ಎಸ್ ಬಗ್ಗೆ ಕೂಡ ಕಿಡಿಕಾರಿದ್ದಾರೆ ಯಾಕಂದ್ರೆ ಇವರು ಮೊಟ್ಟೆ ತಿನ್ನೋದಿಲ್ಲ ಆದ್ರೆ ರಫೇಲ್ ಮಾರ್ಕೆಟ್ ಹೋಗಿ ಕದ್ದು ಮೊಟ್ಟೆ ತಿಂತಾರೆ ಅನ್ನುವಂತ ಮಾತಿನ ಮೂಲಕ ಸುಳಿಯನ್ನ ಸಾರಿದ್ದಾರೆ ಒಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಅದು ಕೂಡ ಕೊಡಗಿನಲ್ಲಿ ಮಳೆ ಸಮಸ್ಯೆ ಬಗ್ಗೆ ಕೇಳಲಿಕ್ಕೆ ಹೋದಂತಹ ಮಾಜಿ ಮುಖ್ಯಮಂತ್ರಿಗಳಿಗೆ ಈ ರೀತಿ ಭದ್ರತೆ ಕೊಡುವಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಕೂಡ ವೈಫಲ್ಯ ಕಂಡಿದೆ ಸರ್ಕಾರ ಇವತ್ತು ಬಿಜೆಪಿ ಇರ್ಬೋದು ನಾಳೆ ಮತ್ತೊಂದು ಬದಲಾಗ್ಬೋದು ಆದ್ರೆ ಪೊಲೀಸರು ಕೂಡ ಅವರ ಕರ್ತವ್ಯ ನಿಷ್ಠೆ ಮರ್ತಿರೋದು ಬಹಳಷ್ಟು ಒಂದು ಒಂದು ಅಧಿಕಾರಕ್ಕೇನೆ ಅವರು ತನ್ನಂತಹ ಕುತ್ತು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಬಿಜೆಪಿ ಈ ಬಗ್ಗೆ ಕ್ರಮ ಕೈಗೊಳ್ಬೇಕು ಅದನ್ನು ಹೊರತುಪಡಿಸಿ
ಅಲ್ಲಿ ಮೊಟ್ಟೆಸಂತ ಕಾರ್ಯಕರ್ತರನ್ನ ಬಿಡಿಸಿಕೊಂಡು ಬರುವಂತ ಕೆಲಸ ಮಾಡಿದೆ. ಇದರಲ್ಲಿ ಅರಗ ಜ್ಞಾನೇಂದ್ರ ಸಂಪೂರ್ಣವಾಗಿ ವೈಫಲ್ಯ ಕಂಡಿದೆ. ಹಾಗಾಗಿ ಅವರಿಗೆ ಯಾವುದೇ ಅನುಭವ ಇಲ್ಲ. ಅವರು ಕೂಡಲೇ ಈ ಮಂತ್ರಿ ಸ್ಥಾನವನ್ನ ತೋರಿಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಶಿಲ್ಪಾ. ಓಕೆ, ಧನ್ಯವಾದ ಸೌಮ್ಯ ಡೀಟೇಲ್ಸ್ ಗಾಗಿ. ಇದನ್ನ ನೀವು ಅರ್ಥಕೊಂಡು ನಿಜವಾಗಿಯೂ ಕೂಡ ನಮ್ಮ ಈ ಕರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದೀರಿ. ಇದು ಒಂದು ಎಚ್ಚರಿಕೆ. ಇದು ಇವರ ಮುಖದಾಳಕ್ಕೆ ಇವರು ಸ್ವಾತಂತ್ರ್ಯ ಬಂದ ನಂತರದ ದಿನದಲ್ಲಾಗಲಿ ಇವತ್ತು ಬಿಜೆಪಿ ಬಿಜೆಪಿ ಅಂತೀವಿ. ಎಲ್ಲಿತ್ತು ಸ್ವಾಮಿ ಬಿಜೆಪಿ? ಆರ್ ಎಸ್ ಎಸ್ ಯಾವಾಗ ಹುಟ್ಟಿತು? ಬಿಜೆಪಿ ಯಾವಾಗ ಹುಟ್ಟಿತು? ಯಾರ್ಯಾರು ಇದರೊಳಗೆ ಸೇರ್ಕೊಂಡಿದ್ದಾರೆ? ಶೆಡ್ಡಿ ಮತ್ತು ಟೋಪಿ ಅವ್ರನ್ನ ಬಿಟ್ಟರೆ ಹುಡುಕ್ತಾ ಇದ್ದಾರೆ. ಇವತ್ತು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಎಲ್ಲ ನಮ್ಮ ಕೃಷ್ಣ ಬೈರೇಗೌಡರಿಂದ ಹಿಡಿದು ಎಲ್ಲರೂ ಕೂಡ ಅಲ್ಲೇ ಮಾತ್ರವೇ ಅಲ್ಲ, ಸಿದ್ದರಾಮಯ್ಯನವರ ಹೆಸರು. ಮೊನ್ನೆ ನಾವು ತಮಿಳ್ನಾಡು ಚೆನ್ನೈಗೆ ಹೋಗಿದ್ವಿ, 1.5 ಲಕ್ಷ ಜನ ಸೇರಿ ಅವರಿಗೆ ಅಂಬೇಡ್ಕರ್ ಸೂಡರ್ ಅನ್ನೋ ಒಂದು ಅವಾರ್ಡನ್ನು